ಏನೋ, ನಾವಿಬ್ರು ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವ್ರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅಲ್ಲ, ಯಾರೇ ಆಗಿ ನನ್ನ ಹೆಸರು ಬಗ್ಗೆ ಮಾತಾಡಿ, ಪೂರ್ತಿ ಹೇಳಕ್ಕೂ ಬಿಡಲ್ಲ, ನೀವೇ ಮಾತಾಡ್ತೀರ. ನಾನೇನು ಮಾಡೋದು, ನನ್ನ ಉದ್ದೇಶ ನಮ್ಮಿಬ್ಬನ್ನು ಸರಿಪಡಿಸ್ಬೇಕು. ಇದು ಇವತ್ತಲ್ಲ, ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಂತ ಇಟ್ಟುಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ, ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ, ಮತ್ತು ಮುಖ್ಯಮಂತ್ರಿಗಳಿಗೂ ಇವರಿಬ್ಬರಿಗೂ ಮನವಿ ಮಾಡಿದ್ದೆ, ಹಿಂತಿರುಗಿಸಿ ರಾಜೀವ್ ಸೂತ್ರದಲ್ಲಿ ಹೋಗೋಣ ಅಂತ. ಪಾರ್ಲಿಮೆಂಟ್ಸ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಗರಾಗಿಲ್ಲ, ಅವ್ರಿಗೆ ಕೊಡಿ ಗೆದ್ದು ಮರಲಿ ಅಂತ ಹೇಳಿದೆ. ನನ್ನ ಬಿಟ್ಟು ಸೇರಿಸಿದ್ರಿ, ತಕರಾರು ಮಾಡಲಿಲ್ಲ. ನನ್ನ ಬಿಟ್ಟು ಮಂತ್ರಿ ಮಾಡಿದ್ರಿ, ನಾನು ತಕರಾರು ಮಾಡಲಿಲ್ಲ. ನನ್ನ ದೂರದೃಷ್ಟಿ ಏನು, ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು, ತಲೆ ಬಾಗಬೇಕು. ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ ಅನ್ನು ಹಾಳು ಮಾಡಕ್ಕೆ ಆಗೋದಿಲ್ಲ. ನಾನು ಸಿದ್ಧವಾಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ನೀವು ಅವ್ರದ್ದು ಬೇಡ ನಿಮ್ಮದೂ ಬೇಡ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡೋದಿಲ್ಲ. ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ಗೆಲ್ಲಕ್ಕಾಗುತ್ತೆ, ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ. ಇಬ್ಬರು ಒಂದಾದಾಗ, ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ವವಾಗಿರ್ತಾನೆ. ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಾರೆ, ಇನ್ನೂ ಮೀರಿಲ್ಲ. ಅವ್ರನ್ನೂ ಕರೆಸಿ ಮಾತಾಡ್ರಿ, ಅವ್ರಿಗೆ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ ಅಂತ. ನಾನು ಹೇಳಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದೀವಿ. ಅದಾದ ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು, ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಮನಸ್ಸಿನಲ್ಲಿ ಆಘಾತ ಇದೆ, ನೋವಿದೆ. ಆ ನೋವನ್ನೆಲ್ಲ ನುಂಗಿಕೊಂಡು ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಿಸಬೇಕು. ಆದರೂ ಕೂಡ ಒಮ್ಮತದ ಅಭ್ಯರ್ಥಿ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ. ನಾವ್ಯಾರೂ ಕೂಡ ನಮ್ಮ ಸ್ವಪ್ರತಿಷ್ಠೆ ಬಿಟ್ಟುಬಿಟ್ಟು ಅದನ್ನು ಮಾಡಿಕೊಂಡ್ರೆ ಬೇಕು. ಇಷ್ಟನ್ನು ಹೇಳಿ ತಾವು ಇಷ್ಟೊತ್ತು ಕುಂತಿದ್ದೀರಿ. ನಾನು ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಬಹಳ ಅಘಾತವಾದಂಥ ನೋವಲ್ಲಿದ್ದೀನಿ. ಆದರೂ ಕಾಂಗ್ರೆಸ್ ದೊಡ್ಡದು, ನನ್ನ ನೋವು ಕೂಡ ದೊಡ್ಡದಲ್ಲ, ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ. 30 ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ, ನನ್ನನ್ನು 30 ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ. ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ, ಮತ್ತೆ ಪಾರ್ಲಿಮೆಂಟ್ ತರುವಂತ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ. ಮುನಿಯಪ್ಪ ಸರ್, ಈಗ ನೀವು ಹೇಳ್ತಿದ್ರೆ ಪ್ರತಿಷ್ಠೆಯನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಬೇಕು ಅಂತ, ನೀವೇ ಕೂತ್ಕೊಂಡು ಬಗೆಹರಿಸ್ಕೊಂಡ್ರಲ್ಲಿ ಅಲ್ಲಿ ನಿಮ್ ಪರಿಹಾರ ಸಿಗೋದಿಲ್ಲ ಅನ್ಸುತ್ತ. ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಎರಡು ಬಣಗಳು ಅಂತ ನೀವೇನಾದ್ರೂ ಬಿಂಬಿಸ್ತಾ ಅಲ್ಲ, ಈಗ ಯಾರಾದ್ರೂ ಒಬ್ರು ಯಜಮಾನರು ಮಾಡ್ಬೇಕು, ಅಧ್ಯಕ್ಷರ ಯಜಮಾನರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಾಯಕರು, ಇವರು ಇದನ್ನ ತಿದ್ದುಪಡಿ ಮಾಡಿ ಇವ್ರು ಯೋಚನೆ ಮಾಡಬೇಕು. ನೋಡಪ್ಪ, ಈ ಕ್ಯಾಂಡಿಡೇಟ್ ನಾವು ಕೂಡ ಯೋಚನೆ ಮಾಡಿದೀವಿ, ನಮಗೆ ರಿಪೋರ್ಟ್ಸ್ ಇದೆ, ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳ್ಬಿಟ್ರೆ ನಾವು ನನ್ನ ಕೆಲಸ ಮಾಡಕ್ ರೆಡಿ ಇದ್ದೀನಿ. ನಮ್ಮದೇ ಅಂತಲ್ಲ, ನಮ್ದು ಕೇಳೋದು ಕೇಳಿದ್ದೀನಿ, ಕೊಟ್ಟರೆ ಗೆಲ್ಲಿಸ್ತೀನಪ್ಪ ಅಂತ ಹೇಳಿ. ಇಲ್ಲಪ್ಪ, ನಾವು ಇಂಥ ಕ್ಯಾಂಡಿಡೇಟ್ ಇರ್ತೀವಿ, ಇದು ಗೆಲ್ತದಂದ್ರೆ ನಾನು ಗೆಲ್ಲಬೇಕು ಅನ್ನೋದೊಂದೇ ನಂದು ಮೂಲ ಮಂತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.